ಸರ್ಕಾರಿ ಶಾಲೆಗಳು ಮತ್ತು ಹಾಸ್ಟೆಲ್ಗಳಲ್ಲಿ ರಾಷ್ಟ್ರೀಯ ಹಬ್ಬಗಳನ್ನ ಬಿಟ್ಟು ಬೇರೆ ಹಬ್ಬಗಳನ್ನ ಆಚರಣೆ ಮಾಡೋಂಗಿಲ್ಲ ಅನ್ನೋ ಒಂದು ಆದೇಶ ಇವತ್ತಿನ ಬರ್ತಾ ಒಂದು ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಅನ್ನೋದನ್ನ ಚೇಂಜ್ ಮಾಡಿ ಜ್ಞಾನ ದೇಗುಲವಿದು ಪ್ರಶ್ನಿಸೋದು ಈ ಥರದ್ದೆಲ್ಲ ಏನೇನೋ ವಿಚಿತ್ರವಕಾರಿ ವರ್ತನೆಗಳು ಅಂದರೆ ಲೈಕ್ ಯಾಕೆ ಅಂತಂದರೆ ಪಿಗರು ಬಂದೇನು ಮಾಡಲಿಲ್ಲ ಅದನ್ನು ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಅಂತ ನೀವು ಮಾಡಿದ್ರೆ ಕಿತ್ತಾಕೋದಲ್ಲ ಅರ್ಥ ಐತೆ ಬಿಜೆಪಿಗ್ರೇನೋ ಮಾಡಿದ್ರಪ್ಪ ಇಂಪ್ಲಿಮೆಂಟ್ ಮಾಡಿದ್ರೆ ಚೇಂಜ್ ಮಾಡೋಣ ಎಲ್ಲಿಗೆ ಹೋಗುತ್ತಿದ್ದು ಏನ್ ಮಾಡ್ತಾರೆ ಮಾಡ್ತೀರಿ ನೀವುಗಳು ಕಾಂಗ್ರೆಸ್ ಭಾರತೀಯ ಸಂಸ್ಕೃತಿಯಿಂದಲೇನೆ ದೂರವಾಗ್ತಿದೆಯೇನೋ ಅಂತ ನನಗನ್ಸುತ್ತೆ ಇಲ್ಲಾಂದ್ರೆ ಕುವೆಂಪು ಅವರ ಹಾಡಿನ ಸಾಲಿನಿಂದ ಹೆಕ್ಕಿಕೊಂಡ್ರಂತ ಒಂದು ಶಬ್ದ ಅದು ಜ್ಞಾನ ಇದು ಕೈ ಮುಗಿದು ಒಳಗಬ ಅದ್ರ ಉದ್ದೇಶ ಏನು ಅಂದ್ರೆ ವಿದ್ಯಾರ್ಥಿ ನಮ್ರತೆಯ ಭಾವದಿಂದ ಬರಿಬೇಕು ಗುರುವಿನ ಗುಲಾಮನಾಗುವ ತನಕ ದೊರೆಯದೆಣ್ಣ ಮುಗುತಿ ಅಂತ ದಾಸ್ ಹೇಳಿಲ್ವಾ ಗುರುವಿನ ಗುಲಾಮನಾಗಬೇಕು ಅದು ಮುಕ್ತಿ ಅನ್ನೋದಕ್ಕೆ ಆ ಒಂದು ಭಾವದಿಂದ ಬರಬೇಕು ಅನ್ನೋದ್ರ ಉದ್ದೇಶ ಅದರಲ್ಲಿ ಇದ್ದಿದ್ದು ಧೈರ್ಯವಾಗಿ ಪ್ರಶ್ನಿಸುವ ತಪ್ಪಲ್ಲ ಯಾಕೆಂದರೆ ನಮ್ಮ ವೇದ ಉಪನಿಷತ್ತುಗಳು ಪ್ರಾರಂಭ ಆಗದೆ ಪ್ರಶ್ನೆಯ ಮೂಲಕ ಪ್ರಶ್ನಿಸೋದಕ್ಕೆ ಅವಕಾಶವೇ ಇಲ್ಲದೆ ಇರೋದು ಸಿಮಿಟಿಕ್ ಮತಗಳು ಅಂದ್ರೆ ಅಬ್ರಾಹಿಮಿಕ್ ಮತಗಳೇನವಲ್ಲ ಅಲ್ಲಿ ಅವನು ಹೇಳ್ತಾರೆ ನಂಬೇಕು ನೀವು ಇದ್ಯಾಕೆ ಅಂತ ಪ್ರಶ್ನೆ ಮಾಡಂಗಿಲ್ಲ ಯಾಕಂದ್ರೆ ಆದ್ರೆ ಇಲ್ಲಿ ನೀವು ಪ್ರಶ್ನಿಸ್ಬೋದು ಪ್ರಶ್ನಿಸುವ ಮುಕ್ತ ಸ್ವಾತಂತ್ರ್ಯವನ್ನ ಸಾವಿರಾರು ವರ್ಷಗಳ ಹಿಂದೆಲೇನೆ ನಮ್ಮ ಪೂರ್ವಿಕರು ಕೊಟ್ಬಿಟ್ಟಿದ್ದಾರೆ ನಮಗ್ ಕೊಟ್ಟಿರುವ ದರ್ಶನಗಳೇ ನಮಗೆ ಕೊಟ್ಟಿರುವ ವೇದ ಉಪನಿಷತ್ತುಗಳೇ ಭಗವದ್ಗೀತೆಯೂ ಮೊದಲುಗೊಂಡು ಪ್ರಶ್ನಿಸೋದ್ರ ಮೂಲಕನೇ ಪ್ರಾರಂಭ ಆಗಿದ್ದು ಪ್ರಶ್ನಿಸೋದಕ್ಕೆ ವಿರೋಧ ಇಲ್ಲ ಆದ್ರೆ ನಮ್ರತೆಯ ಭಾವ ಇರುವ ಅದನ್ನೇ ಇನ್ನು ಹಾಕಬೇಕಾ ಇನ್ನೊಂದು ಘೋಷವಾಕ್ಯ ಹಾಕ್ಬೋದಿತ್ತಲ್ಲ ಅನುಮಾನ ಬಂದಲ್ಲಿ ಧೈರ್ಯವಾಗಿ ಪ್ರಶ್ನಿಸು ಅಂತ ಒಂದು ಘೋಷವಾಕ್ಯ ಹಾಕ್ಬೋದಿತ್ತು ಆದರೆ ಇನ್ನೊಂದು ಘೋಷವಾಕ್ಯವನ್ನು ಹಾಕೋದ್ರ ಬದಲಿಗೆ ಒಂದು ಒಳ್ಳೆಯ ಮನಸ್ಸನ್ನು ಹದ ಮಾಡ್ತಕ್ಕಂಥ ಘೋಷವಾಕ್ಯವನ್ನು ನಳಸಬೇಕಾದಂತ ಅವಶ್ಯಕತೆ ಇರಲಿಲ್ಲ ಹೀಗೆ ವಿಧಾನಸೌಧದ ಬಾಗಿಲ ಮೇಲೂ ಕೂಡ ಘೋಷವಾಕ್ಯ ಇದೆ ಸರ್ಕಾ ಸರ್ಕಾರಿ ಕೆಲಸ ದೇವರ ಕೆಲಸ ಓಕೆ ಅದು ಚಿ ದೇವರ ಲೈಕ್ ಚೇಂಜ್ ಮಾಡ್ಬೇಕಾದ್ರೆ ಅದೇ ಚೇಂಜ್ ಮಾಡ್ತಾರೆ ಅಂದರೆ ಚೇಂಜ್ ಏನು ಮಾಡ್ತಾರೆ ನನಗೆ ಬದಲಾಯ ಅದನ್ನೂ ಬದಲಾಯಿಸ್ಬಿಡ್ತಾರ ನನಗನ್ಸೋದು ಒಂದು ಈಗ ಕೈ ಮುಗಿದು ಒಳಗೆ ಈ ಈ ಎಲೆಕ್ಟ್ರಾನಿಕ್ ಗೆಜೆಟ್ಗೆ ವೈರಸ್ಸು ಅಟ್ಯಾಕ್ ಆಗುತ್ತಲ್ಲ ಓಕೆ ಹಾಗೆ ಕಾಂಗ್ರೆಸ್ಗೆ ವೈರಸ್ ಅಟ್ಯಾಕ್ ಆಗಿದೆ ಯಾವ ವೈರಸ್ ಅದು ಬಹುಶಃ ಅವರಿಗೆ ಈ ಅರ್ಬನ್ ನಕ್ಸಲ್ರ ವೈರಸ್ ಅಟ್ಯಾಕ್ ಆಗಿಬಿಟ್ಟಿದೆ ಅರ್ಬನ್ ಅರ್ಬನ್ ವೈರಸ್ ಅಟ್ಯಾಕ್ ಆಗಿ ಈ ತರದೆಲ್ಲ ಮಾಡಿಸ್ತಾ ಇದ್ದಾವೆ ಇಲ್ಲಾಂದ್ರೆ ಸಂಕ್ರಾಂತಿ ಯುಗಾದಿ ಈ ನಾಡಿನ ಸಂಸ್ಕೃತಿಯನ್ನ ಪ್ರತಿಬಿಂಬಿಸ್ತಕ್ಕಂಥ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ ಅನ್ನೋದು ಪ್ರಕೃತಿಯ ವರ್ಣನೆ ಇರತಕ್ಕಂಥದ್ದು ಅಂಥದನ್ನ ಆಚರಿಸ್ಬೇಡಿ ಅಂತ ಹೇಳೋದು ಸಂಕ್ರಾಂತಿ ರೈತರ ಹಬ್ಬ ಕೃಷಿಕರ ಹಬ್ಬ ಅದನ್ನ ಆಚರಿಸ್ಬೇಡಿ ಅಂತ ಹೇಳೋದು ದೀಪಾವಳಿಯ ಬೆಳಕಿನ ಹಬ್ಬ ಅಂದರೆ ಅಜ್ಞಾನದ ಕತ್ತಲನ್ನು ದೂರಗೊಳಿಸೋದಕ್ಕೆ ಜ್ಞಾನದ ಬೆಳಕನ್ನು ಹಚ್ಚುವನ್ನುವಂಥ ಬೆಳಕಿನ ಹಬ್ಬ ಅಂದರೆ ಇವರಿಗೆ ಬೆಳಕು ಬೇಕಾಗಿಲ್ಲ ಕತ್ತಲು ಬೇಕು ಅಲ್ಲಿಗೆ ಇವರಿಗೆ ನನಗನ್ಸೋದು ಈ ಅರ್ಬನ್ ನಕ್ಸಲ್ರ ವೈರಸ್ ಅಟ್ಯಾಕ್ ಆಗಿದೆ ಅರ್ಬನ್ ನಕ್ಸಲ್ರಿಗೆ ತ್ರೀ ಎಮ್ ತ್ರೀ ಎಮ್ ಅಂದ್ರೆ ಗೊತ್ತಾ ಏನದು ಮಾರ್ಕ್ಸ್ ಮಾವೋ ಇನ್ನೊಬ್ಬ ಯಾರ ಇದಲ್ಪ ಮೆಕಾಲೆ ಮೆಕಾಲೆ ಮಾರ್ಕ್ಸ್ ಮಾವೋ ಈ ನೆಲದ ವಿಚಾರವನ್ನು ಅಳಿಸಬೇಕು ಅಂತೇಳಿ ಮಾಡಿದಂಥ ತ್ರೀ ಎಂಗಳ ವೈರಸ್ಸು ಅರ್ಬನ್ ನಕ್ಸಲ್ರಿಗೆ ಅಟ್ಯಾಕ್ ಆಗಿದ್ರೆ ಇವರಿಗೆ ಅರ್ಬನ್ ನಕ್ಸಲರ ವೈರಸ್ ಅಟ್ಯಾಕ್ ಆಗಿಬಿಟ್ಟಿದೆ ಕಾಂಗ್ರೆಸ್ ಒಳಗೆ ಆ ವೈರಸ್ನ ಅಟ್ಯಾಕಿನ ಪ್ರಭಾವವಾಗಿ ಈಗ ಒಂದೊಂದ್ಸರಿ ಅಮಾವಾಸ್ಯೆ ಬಂದಾಗ ಹುಣ್ಣಿಮೆ ಬಂದಾಗ ಕೆಲವರು ಹೆಂಗೆಂಗೋ ಆಡ್ತಾರೆ ಅಂತ ಹೇಳ್ತಾರಲ್ಲ ಹಾಗೆ ಈ ಸರ್ಕಾರಕ್ಕೂ ಅಮಾವಾಸ್ಯಗೊಂತಾರೆ ಹುಣ್ಣಿಮೆಗೊಂತರ ಹೆಂಗೆಂಗೋ ಆಡುತ್ತೆ ಸರ್ಕಾರ ಇಲ್ಲಾಂದ್ರೆ ಈ ತರದ ಹುಚ್ಚುಚ್ಚು ನಿರ್ಣಯಗಳನ್ನು ಕೈಗೊಳ್ಳೋ ಕೆಲಸ ಮಾಡ್ತಿರ್ಲಿಲ್ಲ ಫೈನಲಿ ಇವೆಲ್ಲ ಚುನಾವಣೆಯಲ್ಲಿ ವರ್ಕೌಟ್ ಆಗುತ್ತಾ ಜನ ಇದನ್ನೆಲ್ಲ ಗಮನಿಸ್ತಾರೆ ಇದರ ಪರವಾಗಿ ಅಥವಾ ವಿರುದ್ಧವಾಗಿ ಮತ ಹಾಕುವಂತ ಜನಮಾನಸದಲ್ಲಿ ಅಭಿಪ್ರಾಯಗಳು ರೂಪುಗೊಳ್ತವೆ ಈ ತರದ ವಿಚಾರಗಳಿಂದ ಅಭಿಪ್ರಾಯಗಳು ರೂಪುಗೊಳ್ತವೆ ಹಾಗಂತ ಇದರಿಂದಲೇನೆ ಎಲ್ಲ ಆಗ್ಬಿಡುತ್ತೆ ಅನ್ನುವಂಥದ್ದಲ್ಲ ಸಹಜವಾಗಿ ವಿಧಾನಸಭೆ ಚುನಾವಣೆ ನೂರ ಮೂವತ್ತೈದು ಸೀಟ್ ದೊಡ್ಡ ಗೆಲುವನ್ನು ಕೊಟ್ಟಲ್ಲ ಕಾಂಗ್ರೆಸ್ಗೆ ಆ ಗೆಲುವಿನ ಉತ್ಸಾಹದಲ್ಲಿ ಒಂದಷ್ಟು ಸಾಹಸ ಕೈ ಆಗ್ತಿರಂಗಿದೆ ಇರಬಹುದು ನಾನು ಹೇಳಿದ್ನಲ್ಲ ನಾನು ಹೇಳಕ್ಕಿಂತ ಮೂಲ ವೈರಸ್ ಅಟ್ಯಾಕ್ ಆಗಿರೋದು ವೈರಸ್ ಡಿಸ್ಕೇ ಚೇಂಜ್ ಮಾಡಬೇಕಾಗಿ ಬರ್ಬೋದು ಹ್ಞೂ ಹ್ಞೂ ಹ್ಞೂ